ನಮಸ್ಕಾರ, ಬಿಪಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಮಹೇಶ್ ಹೆಗಡೆ. ದಿಸ್ ಇಸ್ ನಾಟ್ ರೈಟ್ ಟೈಮ್ ಮಲ್ಲಮ್ಮ. ಧಾರವಾಡದ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಇದೀಗ ಹೈಡ್ರಾಮಾದೊಂದಿಗೆ ಮುಕ್ತಾಯವಾಗುವ ಲಕ್ಷಣ ಕಾಣುತ್ತಿದೆ. ಅದರಲ್ಲೂ ತನ್ನ ಗಂಡನ ಕೊಲೆಯ ಹಿಂದೆ ಸಚಿವ ವಿನಯ್ ಕುಲಕರ್ಣಿ ಕೈವಾಡವಿದೆ ಎಂದು ಮಮ್ಮಲ ಮರುಗಿ ಕಣ್ಣೀರಿಟ್ಟಿದ್ದ ಮಲ್ಲಮ್ಮ ಇದೀಗ ಯೂಟರ್ನ್ ಹೊಡೆಯುತ್ತಿದ್ದಾರೆ. ಇದಕ್ಕೆ ಕಾರಣ ಬಿಜೆಪಿಯವರು ಹೇಳುವ ರೀತಿ, ಮಲ್ಲಮ್ಮನವರ ಮೇಲೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಸಚಿವ ಕುಲಕರ್ಣಿ ಭಯದ ಪ್ರಭಾವ ಬೀರಿದ್ದಾರೋ, ಅಥವಾ ಗಾಳಿ ಸುದ್ದಿಯಂತೆ ಹಬ್ಬಿರುವ ಕೆಂಪಯ್ಯನವರು ತಮ್ಮ ಜಾತಿ ಪ್ರಭಾವವನ್ನು ಮಲ್ಲಮ್ಮನವರ ಮೇಲೆ ಬೀರಿ ತನ್ನ ಗಂಡನ ಸಾವಿನ ಹಿಂದೆ ಕಾಂಗ್ರೆಸ್ನ ಕೈವಾಡವಿದೆ ಎಂದುವ ಆರೋಪವನ್ನ ತಳ್ಳಿ ಹಾಕುವಂತಹ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅದೇನೇ ಇರಲಿ, ಇದು ರಾಜಕೀಯ. ಇಲ್ಲಿ ಯಾರು ಯಾರ ಪರ ಬ್ಯಾಟ್ ಮಾಡ್ತಾರೋ, ಯಾರು ಯಾರ ಮೇಲೆ ಕೆಂಡ ಉಗುಳ್ತಾರೋ ಬಲ್ಲವರಾರು. ಆದರೆ ಒಂದಂತೂ ಸತ್ಯ, ಸಾವನ್ನ ರಾಜಕಾರಣಕ್ಕಾಗಿ ಬಳಸಿಕೊಳ್ಳುವ ಬಹುದೊಡ್ಡ ರೋಗ ಈ ಮೂರು ಪಕ್ಷಗಳಿಗೆ ಬಂದಿರೋದಂತೂ ಗ್ಯಾರಂಟಿ. ಅದು ಒಂದ್ ಕಡೆ ಇರಲಿ, ಆದರೆ ಮಲ್ಲಮ್ಮ ಇಷ್ಟು ಬೇಗ ರಾಜಕೀಯಕ್ಕೆ ದಾಳವಾಗಿ ಬಿಡಬಾರದಾಗಿತ್ತು. ರಾಜಕೀಯಕ್ಕೆ ಸೇರೋದು ತಪ್ಪಲ್ಲ, ಹಕ್ಕು. ಆದರೆ ತನ್ನ ಗಂಡನ ಸಾವಿನ ಸುತ್ತ 108 ಅನುಮಾನದ ಹುತ್ತ ಬೆಳೆದು ನಿಂತಿರುವಾಗ, ದಿವಂಗತ ಯೋಗೇಶ್ ಗೌಡರ ತಾಯಿ ಅಣ್ಣ ಅಕ್ಕ ಕಾನೂನಿನ ಹೋರಾಟಕ್ಕೆ ನಿಂತಾಗ, ತಾವು ಈ ರೀತಿ ಸಾರ್ವಜನಿಕವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಕಾಂಗ್ರೆಸ್ನಿಂದಲೇ ಮುಂದಾಗುತ್ತಿದ್ದೇನೆ ಎಂದು ಹೇಳುವ ಹೇಳಿಕೆ ಎಲ್ಲೋ ಅನುಮಾನ ಮೂಡಿಸುವುದಿಲ್ಲವೇ? ಅದರಲ್ಲೂ ಯೋಗೇಶ್ ಅವರ ತಾಯಿ ಮಗನನ್ನು ಕಳೆದುಕೊಂಡೆ, ಈಗ ಸೊಸೆಯು ದಾರಿ ತಪ್ಪುತ್ತಿದ್ದಾಳೆ ಎಂದು ಗೋಳಿ ಇಡುತ್ತಿದ್ದಾಳಲ್ಲ, ಏನಿದರ ಅರ್ಥ? ಏನೇ ಸಮರ್ಥನೆಗಳನ್ನ ಮಲ್ಲಮ್ಮ ಕೊಡಬಹುದು, ಆದರೆ ರಾಜಕೀಯಕ್ಕೆ ಎಂಟ್ರಿ ಕೊಡಲು ದಿಸ್ ಟೈಮ್ ಈಸ್ ನಾಟ್ ರೈಟ್ ಟೈಮ್ ಮಲ್ಲಮ್ಮ. ಇದು ಜನಮಾನಸದ ಆಶಯ. ಸುದ್ದಿ ಕೊಟ್ಟಿದ್ದು ನಾನು ಮಹೇಶ್ ಹೆಗಡೆ, ಬಿಪಿ ನೈನ್ ನ್ಯೂಸ್. ನಮಸ್ಕಾರ.